ಹಾಯ್ ಗಾಯ್ಸ್, ವೆಲ್ಕಮ್ ಟು ಗಾನವಿ ವಿವೇಕ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಬಂದು ನಿನ್ನೆ ವ್ಲಾಗ್ ಕಂಟಿನ್ಯೂಯೇಷನ್ ಆಗಿರುತ್ತೆ. ಸೊ ನಿನ್ನೆ ಒಂದು ಸ್ವಲ್ಪ ಬೈಟ್ ಮಾತ್ರ ಹಾಕಿದೆ ಮಾದೇಶ್ವರಂ ಪರ, ಅದು ಇವತ್ತು ಕಂಪ್ಲೀಟ್ ವ್ಲಾಗ್ ಹಾಕ್ತಾ ಇದ್ದೀನಿ, ನೀವು ಪೂರ್ತಿ ವ್ಲಾಗ್ ನೋಡಿ ಅಂತ ಹೇಳ್ತೀನಿ. ಸೊ ನಾವು ಮನೆ ಬಿಟ್ಟಿದ್ದು 4 o'clock ಆಗಿತ್ತು, 2 hours ರೀಚ್ ಆದ್ವಿ 6 o'clock. ಯೂಶ್ವಲಿ ದೇವ್ರನ್ನ ಕರ್ಕೊಬರೋದು 6 o'clock 6:30 ಅಷ್ಟರಲ್ಲೇ. ಬಟ್ ನಾನು ಯಾಕೆ ಲೇಟ್ ಮಾಡಿದೆ ಅಂದರೆ ಇದೊಂದೇ ವಿಷಯಕ್ಕೇ, ಲೈಕ್ ದೇವರು 6 o'clock ಕರ್ಕೊಬರ್ತಾರೆ ಅಷ್ಟರಲ್ಲಿ ಹೋಗಿ ರೀಚ್ ಆಗ್ಬೋದು ಅಂತ. ಬಟ್ ಅಲ್ಲಿ ಈ ವರ್ಷ ಏನಾಯಿತು ಅಂತ ಅಂದರೆ 7 o'clock 7:30 8 o'clock ಆದ್ರೂ ದೇವ್ರನ್ನ ಕರ್ಕೊಂಡೆ ಬಂದಿರಲಿಲ್ಲ, 8:30 ಏನೋ ಕರ್ಕೊಬಂದಿದ್ದು. ಹೌದೌದು, ಈ ಸತಿ ಸ್ವಲ್ಪ ಲೇಟಾಗಿ ಕರ್ಕೊಂಬಂದಿದ್ರು, ಸ್ವಲ್ಪ ಉತ್ಸವ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಬಂದರು ನೋಡಿ. ಯಾವ ಥರ ಎಲ್ಲ ಅವರ ಒಂದು ಕುಣಿತವನ್ನು ನೋಡಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಎಲ್ಲ, ತುಂಬಾ ಖುಷಿ ಆಯ್ತದೆ. ಯಾಕಂದರೆ ಎಲ್ಲ ಸತಿ ಮಾಡೋದಕ್ಕಿಂತ ಸ್ವಲ್ಪ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿತ್ತು. ತುಂಬಾ ಸ್ವಲ್ಪ ಏನಂದರೆ ಹೇಳೋಕ್ಕಾಗಲ್ಲ, ಅಷ್ಟು ವರ್ಡ್ಗಳು ಹೇಳಬೇಕಾಗುತ್ತೆ. ತುಂಬಾ ಖುಷಿ ಆಯಿತು ಮಾತ್ರ. ಇಲ್ಲಿ ಏನಂದರೆ ನಮ್ಮೂರಲ್ಲಿ ಬೇರೆ ಊರ ಥರ ಮಾಡಲ್ಲ, ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ. ಸ್ವಲ್ಪ ಅರೇಂಜ್ಮೆಂಟು ಎಲ್ಲ ಥರನೂ, ಡೆಕೋರೇಷನ್ ಎಲ್ಲ ಥರನೂ ಸ್ವಲ್ಪ ಜಾಸ್ತಿ ಜಾಸ್ತಿನೇ ಮಾಡ್ತಾರೆ. ಯಾಕಂದರೆ ದೇವ್ರ ಮೇಲೆ ಅಷ್ಟು ನಂಬಿಕೆ ಇದೆ. ಮಾತ್ರ ಇಲ್ಲಿ ದೇವರು ಕೇಳ್ಕೊಂಡಷ್ಟು ನಿಮಗೆ ತುಂಬಾ ಅಲ್ಲಿ ಫಲಿಸ್ತದೆ ಅಂತ ಹೇಳ್ಬೋದು. ಯಾರೇ ಇದ್ದರೂ ಬನ್ನಿ, ವರ್ಷ ವರ್ಷ ಬಂದು ನಮ್ಮೂರಲ್ಲಿ ಮಾದಪ್ಪನ ಪರ ಮಾಡಿದ್ರೆ ಬಂದು ನೀವು ಜಾಯ್ನ್ ಆಗ್ರಿ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲಿ ನೋಡಿ ಎಷ್ಟೋ ಜನ, ಎಷ್ಟು ಜನ ಭಕ್ತಾದಿಗಳು ಹೋದ ಸತಿಗಿಂತ ಈ ಸತಿ ಜಾಸ್ತಿ, ತುಂಬಾ ಜಾಸ್ತಿ ಜನ ಸೇರಿದ್ದಾರೆ. ಹೌದು, ನಾನು ಬಂದು 3 ವರ್ಷ 4 ವರ್ಷ ಆಗ್ತಾ ಇದೆ. ಬಟ್ ಇವಾಗ ನಾನು 3 ವರ್ಷದಿಂದ ನೋಡಿರೋವಂಥದ್ದು ಈ ವರ್ಷನೇ ಜಾಸ್ತಿ ಜನ ನೋಡಿದ್ದೆ ನಾನು. ಅಷ್ಟು ಜನ ತುಂಬ್ಕೊಬಿಟ್ಟಿದ್ರು, ಮತ್ತು ತುಂಬಾ ಲೇಟ್ ಆಗೋಯ್ತು, 12 ಗಂಟೆ ಏನೋ ಆಗ್ಬಿಟ್ಟಿತ್ತು ಅಲ್ವೇ. ಹ್ಞೂ, 12 ಗಂಟೆ ಆಯಿತು. ಊಟನೂ ಅಷ್ಟೇ, ಎಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ, ಮುದ್ದೆ ಅದು ಕಾಳು ಸಾರು ಪಾಯಸ ಬೂಂದಿ ಅಲ್ಲಿ ಏನಂದರೆ ಪ್ರಸಾದ ಏನಾಗಲಿ, ಬಟ್ ಏನೋ ತುಂಬಾ ಚೆನ್ನಾಗಿರ್ತದೆ. ಮಾತ್ರ ಎಷ್ಟು ಎಂಜಾಯ್ಮೆಂಟ್ ಮಾಡಿ ದೇವ್ರನ್ನ ಇದು ಮಾಡ್ತಾರೆ ಗೊತ್ತಾ, ಖುಷಿ ಖುಷಿಯಾಗಿ ದೇವ್ರನ್ನ ಮೆರವಣಿಗೆ ಮಾಡಿ ಮಾಡ್ತಾರೆ. ಅಲ್ಲಿ ಊರಲ್ಲಿ ಊರಬ್ಬಿಟ್ಟ ಟೈಮಲ್ಲೂ ಇಷ್ಟು ಜೋಶ್ ಇರಲ್ಲ. ಮಾದಪ್ಪನ ಪರ ಅಂದರೆ ಅವ್ರಿಗೆಲ್ಲ ಒಂಥರ ಏನೋ ಒಂಥರ ಜೋಶ್ ಅಂತ ಅನ್ಸುತ್ತೆ. ಹೌದೌದು, ತುಂಬ. ಸೊ ಡ್ಯಾನ್ಸ್ ಎಲ್ಲ ಆದಮೇಲೆ ದೇವ್ರನ್ನ ಕೂರಿಸಿರ್ತಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಪೂಜೆ ಕೊಡೋರು ಪೂಜೆ ಕೊಡ್ಬೋದು, ಅಥವಾ ಮಂಗಳಾರತಿ ತೊಗೊಂಡು ಊಟಕ್ಕೆ ಕೂತ್ಕೋತಾರೆ. ಈ ಥರ ಅನ್ನದಾನಕ್ಕೆ ಸಿದ್ಧ ಮಾಡಿರ್ತಾರೆ. ಸೊ ಇಲ್ಲಿ ಊಟಕ್ಕೆ ಕೂತ್ಕೊಳ್ಳೋವಂಥದ್ದು, ನಾನು 3 ವರ್ಷದಿಂದ ಒಂದೇ ವರ್ಷ ಅನಿಸುತ್ತೆ ನಾನು ಅಲ್ಲಿ ಕೂತ್ಕೊಂಡು ಊಟ ಮಾಡಿದ್ದು. 2 ಟೈಮೂ ಪ್ರೆಗ್ನೆನ್ಸಿ ಆಗಿತ್ತು ಅಂತೇಳಿ ನಾನು ಅಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗಿರಲಿಲ್ಲ. ಈ ವರ್ಷವೂ ನಾನು ಅಲ್ಲಿ ಕೂತ್ಕೊಂಡು ಊಟ ಮಾಡಿರಲಿಲ್ಲ, ಒಳಗಡೆ ಕೂತ್ಕೊಂಡು, ಯಾಕಂದರೆ ಮಗು ಇತ್ತು ಅವನು ನೋಡಿಕೊಂಡು ಊಟ ಮಾಡಬೇಕಾಗಿತ್ತು. ಸೊ ಅದಕ್ಕೆ ನಾನು ಒಳಗಡೆ ಕೂತ್ಕೊಂಡೆ, ಊಟ ಮಾಡಿದೆ. ಅದಾದಮೇಲೆ ಇನ್ನೊಂದು ವಿಷಯ ನಾನು ಏನು ಖುಷಿಪಟ್ಟೆ ಅಂತ ಅಂದರೆ, 3 ವರ್ಷದಿಂದ ನನ್ನ ಹತ್ರ ಯಾರೂ ಮಾತಾಡ್ತಾಯಿರಲಿಲ್ಲ, ನಾನು ಒಬ್ಬಳೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಈ ವರ್ಷ ಅಂತೂ ಎಲ್ಲರೂ ಬಂದು ಮಾತಾಡ್ಸಿದ್ರು, ತುಂಬಾ ಖುಷಿಯಾಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ನಾನೇನು ಬರಲ್ಲ ಅಂತ ಅನ್ನೋ, ದೇವ್ರನ್ನೇ ಕರೆಸ್ಕೊಂಡು ಈ ಒಂದು ಖುಷಿನ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅದನ್ನೇ ಹೇಳ್ತಾರಲ್ಲ, ಟೈಮ್ ಚೇಂಜಸ್ ಎವ್ರಿಥಿಂಗ್ ಅಂತ ಹೇಳಿ, ಇದನ್ನು ಒಂದು ನಾನು ನಂಬಿಕೆ ಇಟ್ಟು ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಏನು ಅಂತ ಅಂದರೆ, ನಾನು ವಿವೇಕ್ ಯಾವತ್ತೂ ಹೇಳೋರು, ನೀನೇನೇ ಒಂದು ಅಂದ್ಕೊಂಡಿದ್ರು ಅಲ್ದಿರ ನೀನು ಫೇಸ್ ಮಾಡಬೇಕು, ಯಾವತ್ತೂ ನೀನು ಅಲ್ಬೇಡ ಯಾಕೆ ಅಳ್ತೀಯ ಅಂತ ಹೇಳ್ತಾರೆ. ಸೊ ನಾನು ಅದನ್ನೇ ಒಂದು, ಎಷ್ಟೇ ಒಂದು ಬ್ಯಾಡ್ ಕಮೆಂಟ್ಸ್ ಬಂದಿದ್ರು ನಾನು ಯಾವತ್ತೂ ಹತ್ತಿಲ್ಲ, ಅಳೋದೂ ಇಲ್ಲ. ಅದೇ ಒಂದು ನನಗೆ ಬೂಸ್ತರ್ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ವಿಡಿಯೋದಲ್ಲಾಗಲಿ ನನ್ನ ಲೈಫಲ್ಲೇ ಆಗಲಿ ಇನ್ಮೇಲೆ ಯಾವತ್ತೂ ಅಳಬಾರ್ದು, ಫೇಸ್ ಟು ಫೇಸ್ ಏನಿದ್ರೂ ಫೇಸ್ ಮಾಡಬೇಕು ಅಂತ ಇದ್ದೀನಿ. ಸೊ ಎಸ್, ಇದು ನಾನಂತೂ ಪ್ರೊಸೀಜರ್ ಫಾಲೋ ಮಾಡ್ತಾ ಇರೋವಂಥದ್ದು.
ಸೊ ಇಲ್ಲಿ ತುಂಬ ಜನ ಇರ್ತಾರೆ ಸ್ಟಾರ್ಟಿಂಗಲ್ಲಿ ಆ ದೇವ್ರನ್ನ ಕುಂಚಿದಾಗ ಅಂತ ಹೇಳಿ ನಾವು ಬಂದಿರಲಿಲ್ಲ. ರಶ್ ಎಲ್ಲ ಕಮ್ಮಿ ಆದಮೇಲೆ ನಾನು ನಮ್ಮ ಅತ್ತೆ ವಿವೇಕ್ ಎಲ್ಲ ಬಂದಿದ್ವಿ, ನಾನಿಬ್ಬರು ಮಕ್ಕಳು ಕರ್ಕೊಬಂದಿದ್ವಿ. ನನ್ನ ಮಗಳು ಹುಟ್ಟಿದಾಗ್ಲೂ ಫಸ್ಟ್ ಎರಡನೇ ವರ್ಷಕ್ಕೆ ನಾನು ಬಂದಾಗ ನನ್ನ ಮಗಳನ್ನು ಕೂಡ ದೇವ್ರ ಮಡ್ಲಿಗೆ ಹಾಕಿದ್ವಿ ಮಾದಪ್ಪನಿಗೆ. ಮತ್ತು ಇವಾಗ ನನ್ನ ಮಗದ ಹರಕೆ ಮಾಡ್ಕೊಂಡಿದ್ವಿ ಅಂತ ಹೇಳಿ ನಮ್ಮ ಮಗನ ಕೂಡ ದೇವ್ರ ಪಾದಗಳ ಹತ್ರ ಇಟ್ಟು ಅದೇ ಪೂಜೆ ಅಲ್ಲಿ ಪುರೋಹಿತರು ದೇವರ ಹತ್ರ ಆಶೀರ್ವಾದಗಳನ್ನು ನಮ್ಮ ಮಗಿಗೆ ಕೊಡಿಸಿದ್ರು. ಮತ್ತು ಇನ್ನೂ ಒಂದು ಹರಕೆ ಬ್ಯಾಲೆನ್ಸ್ ಇದೆ ಮಾದಪ್ಪಂದು, ಅದನ್ನು ಆದಷ್ಟು ಬೇಗನೆ ತೀರಿಸ್ಬೇಕು ದೇವಸ್ಥಾನಕ್ಕೆ ಹೋಗಿ. ಸೊ ಇಲ್ಲಿ ನೆಕ್ಸ್ಟ್ ನನ್ನ ಮಗನ ಎತ್ಕೊಂಡು ದೇವ್ರ ಮಡ್ಲಿಗೆ ಹಾಕ್ತಾರೆ, ನೀವು ನೋಡ್ಬೋದು. ದಿ ನೆಕ್ಸ್ಟ್ ಡೇ, ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಒನ್ ಡೇ ಅಲ್ಲೇ ಇದ್ದೆ. ಮತ್ತು ನಾನು ನೈಟ್ ಎಲ್ಲ ಪಾಪುಗೆ ಫೀಡ್ ಮಾಡಿ ಮಾಡಿ ನನಗಂತೂ ಫುಲ್ ಹೊಟ್ಟೆ ಹಸಿ ಆಗಿಬಿಟ್ಟಿತ್ತು ಒಂದು ಹತ್ತಲ್ಲಿ. ಬಟ್ ನಮ್ಮ ಮನೇಲಿ ಆಗಿದ್ದರೆ ನಾನು ಸ್ನ್ಯಾಕ್ಸ್ ಎಲ್ಲ ಇಟ್ಕೋತಾ ಇದ್ದೆ ಪಕ್ಕದಲ್ಲಿ. ಅಲ್ಲಿ ಸ್ನ್ಯಾಕ್ಸ್ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಬೆಳಗ್ಗೆ ಬೇಗ ಲೈಕ್ 6 ಗಂಟೆಗೆಲ್ಲ ಎದ್ದು ನಾನು ಕಾಫಿ ಮಾಡ್ಕೋತಾ ಇದ್ದೀನಿ ನನಗೊಬ್ಬಳಿಗೆನೆ. ಅಷ್ಟೊತ್ತಲ್ಲಿ ನಮ್ಮ ಅತ್ತೆ ಮಾತ್ರ ಎದ್ದಿದ್ರು, ನಮ್ಮ ಮಾವ, ನನ್ನ ಮಗಳು, ನಮ್ಮ ಅತ್ತೆ ಒಂದು ರೂಮಲ್ಲಿ ಮಲಗಿದ್ರು. ನನ್ನ ಮಗಳು ಯೂಶ್ವಲಿ ನನ್ನ ಜೊತೆ ಮಲಗ್ತಾ ಇದ್ಲು, ಬಟ್ ಈ ಸತಿ ನಮ್ಮ ಅತ್ತೆ ಮನೆಗೆ ಹೋದಾಗ ನಮ್ಮ ಅತ್ತೆ ಮಾವ ಜೊತೆ ಮಲಗಿದ್ಲು. ಸೊ ಇಲ್ಲಿ ನಾನು 6 ಗಂಟೆಗೆ ಎದ್ದು ಕಾಫಿ ಮಾಡ್ಕೋತಾ ಇದ್ದೀನಿ ನಮ್ಮ ಅವ್ವ ಕೈಯಲ್ಲಿ, ಅದೇ ನಮ್ಮ ಅಮ್ಮ ಅವರ ಅಮ್ಮ ನಮ್ಮ ಅತ್ತೆ ಅವರ ಅಮ್ಮ ಕೈಯಲ್ಲಿ ಬಿಸ್ಕೆಟ್ ತರಿಸ್ಕೊಂಡಿದ್ದೆ, ಕ್ರ್ಯಾಕ್ ಜ್ಯಾಕ್. ಅದನ್ನು ತಿನ್ಬಿಡೋಣ ಅಂತ ಹೇಳಿ ತುಂಬಾ ಹೊಟ್ಟೆ ಹಸಿತಾಯಿತ್ತು. ಹೊಟ್ಟೆ ಹಸಿಗೆ ಬಾಣಂತಿಯರಿಗೆ ಹೊಟ್ಟೆ ನೋವು ಬರುತ್ತೆ ಹೊಟ್ಟೆ ಹಸಿ ಆದಾಗ. ಸೊ ನನಗಂತೂ ತಡಿಯೋಕ್ಕೆ ಆಗ್ತಿರಲಿಲ್ಲ. ಸೊ ಬೇಗ ಬೇಗ ಬ್ರೂ ನಮ್ಮ ಮನೇಲಿದ್ದರೆ ನಾನು ಲೆವೆಸ್ಟಾ ಮಾಡ್ಕೋತೀನಿ, ಅಲ್ಲಿ ಲೆವೆಸ್ಟಾ ಸಿಕ್ಕಿರಲಿಲ್ಲ ನನಗೆ. ಸೊ ಬ್ರೂ ತೊಗೊಂಡು ಕಾಫಿ ಮಾಡಿಕೊಂಡು ಬೇಗ ತಿನ್ನೋಣ ಅಂತೇಳಿ ಬಿಸ್ಕೆಟ್ ತಿಂದೆ. ಹೊಸ ಜಾಗ ಅಂತೇಳಿ ನನ್ನ ಮಗ ನಿದ್ದೆ ಮಾಡಿರಲಿಲ್ಲ, 12:30 ಆದ್ರೂ ನಿದ್ದೆ ಮಾಡಿಲ್ಲ ಅವನು. ಈ ಕಡೆ ನನ್ನ ಮಗಳು 1:30 ಆದ್ರೂ ನಿದ್ದೆ ಮಾಡಿಲ್ಲ. ನಾನೇನು ಮಾಡಿದೆ ಅಂತ ಅಂದರೆ 12:30 ಟೈಮಲ್ಲಿ ಆಚೆ ಕರ್ಕೊಂಡೋಗಿ ಒಂದು ಸ್ವಿಂಗ್ ಹಾಕ್ಸಿದ್ದೀನಿ, ಆ ಸ್ವಿಂಗಲ್ಲಿ ಮಲಗಿಸಿದ್ದ ಅವನ್ನ. 12:30 ಯಾಕೆ ಕರ್ಕೊಂಡೋದೆ ಅಂತ ಹೇಳಿದ್ರೆ ದೇವ್ರನ್ನ ಆವಾಗ ತಾನೇ ನಮ್ಮದೇ ಬುಳೆರೋದಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು ವಿವೇಕ್ ಓರಿಸುವಂಥದ್ದು. ಕರ್ಕೊಬಂದಿದ್ದನ್ನು ಅದೇ ಬುಳೆರೋದಲ್ಲಿ, ಕರ್ಕೊಂಡು ಹೋಗಿದ್ದನ್ನು ಅದೇ ಬುಳೆರೋದಲ್ಲಿ. ತುಂಬಾ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನಮ್ಮ ಓನ್ ವೆಹಿಕಲಲ್ಲಿ ದೇವ್ರನ್ನ ಕರ್ಕೊಂಡೋದ್ರೆ ಏನೋ ಒಂಥರ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನಾವು ಹೋದ ವರ್ಷ ಮಾತ್ರ ನಮ್ಮದು ಬುಲೆರೋದಲ್ಲಿ ಕರ್ಕೊಂಡು ಹೋಗಿರಲಿಲ್ಲ, ಈ ವರ್ಷ ಮಿಕ್ಕಿದ ವರ್ಷ ಅಲ್ಲ, ನಮ್ಮದೇ ಓನ್ ಬುಲೆರೋದಲ್ಲಿ ಕರ್ಕೊಂಡು ಹೋಗೋರು. ಸೊ 12:30 ಆಗಿತ್ತು ಆ ಟೈಮ್ ದೇವ್ರನ್ನ ಕರ್ಕೊಂಡು ಹೋಗೋ ಟೈಮಲ್ಲಿ. ನಾನು ಯೂಶ್ವಲಿ ಕಾಫಿ ಆಗಲಿ ಅಥವಾ ನನಗೇನಾರ ಒಂಟಿತನ ಅನಿಸಿದಾಗ ನಾನು ಆ ಸ್ವಿಂಗ್ ಮೇಲೆ ಕೂತ್ಕೊಂಡು ನನ್ನ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಕೂಲ್ ಮಾಡ್ಕೋತೀನಿ ನನ್ನ ಮೈಂಡ್ ಸೆಟ್ನ. ಅದಾದಮೇಲೆ ನನ್ನ ಮಗನ ಮಲಗಿಸ್ಬಿಟ್ಟು ಕರ್ಕೊಂಡೋಗಿ ಹಾಕ್ದೆ 12:30. ಆ ಕಡೆ ನನ್ನ ಮಗಳು ನಿದ್ದೆ ಮಾಡಿರಲಿಲ್ಲ, ನನಗಂತೂ ವಿಪರೀತ ತಲೆನೋವಾಗಿತ್ತು ಅಂತ ಹೇಳಿ ನಾನು ಮಲ್ಕೋಬಿಟ್ಟೆ. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ನಾನು ಯೂಶ್ವಲಿ ನಮ್ಮ ಅಮ್ಮ ಮನೇಲಿ ಏನು ಮಾಡ್ತೀನೋ ಅಲ್ಲೂ ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನು ಮಾಡ್ತಿದ್ದೆ ಅದನ್ನು ಡೈಲಿ ರುಟೀನ್ ಕಂಟಿನ್ಯೂ ಮಾಡಿದೆ, ಕಸ ಗುಡಿಸ್ಕೊಟ್ಟು. ಅದೇನು ಬೇರೆಯವ್ರ ಮನೆ ಅಲ್ವಲ್ಲ, ನಂದೇ ಓನ್ ಮನೆ, ಅದು ನಾನು ಸೊಸೆಯಾಗಿ ಹೋಗಿದ್ದೀನಿ ಅಂತ ಹೇಳಿದ್ಮೇಲೆ ನಾನು ಕೆಲಸ ಮಾಡೋದು ಸಹಜ ಅಲ್ಲಿ. ಸೊ ಕಸ ಒಂದು ಗುಡಿಸಿದ್ದೀನಿ, ಅಮ್ಮ ಹೇಳಿದ್ರು ಮನೆ ಒರ್ಸೋದು ಏನು ಬೇಡ, ಸೊ ಕಸ ಒಂದು ಗುಡಿಸ್ಕೋ ಸಾಕು ಅಂತ ಹೇಳಿದ್ರು. ಬಿಲ್ಡಪ್ ಮಾಡ್ತಾಯಿದ್ಯಾ ಮನೆಗೆ ಬಂದಮೇಲೆ? ನೀನೇನು ಮಾಡ್ತಾ ಇದೀಯಾ? ಮಾತೆ ಬತ್ತ ಮಗು ಮಲ್ಕತ್ತೆ ಎಗ್ರಿದ್ ಸಾಕಿಸ್ಕೊಂಡು ಹಾಕಲ್ಲಿ ಕೆಳಗಡೆ ಎಲ್ಲ ಹಾಕ್ಬಾರ್ದು ಬಂಗ್ರೆ. ಏನ್ ಮಾಡ್ತಾ ಇದ್ದೀರಾ? ನಾನು ಜಿಯಾದಲ್ಲಿ ಆಗ್ತಾ ಇದ್ದೀನಿ, ಅನ್ನ ಆಟ ಆಡ್ತಾ ಇದ್ದೀನಿ. ಏಯ್
ನಿನ್ ಜಿಜ್ಜಿ ಆಯ್ತೇನಾ? ಈಗ ಬಾ. ಏಯ್ ಅಯ್ಯೋ, ನಿನ್ ಜಿಜ್ಜಿ ಆಗೋಯ್ತಾ? ಎಷ್ಟೊತ್ತು ಜಿಜ್ಜಿ ಮಾಡಿದ್ದು? ಒಂದೇ ನಿಮಿಷನೆ. ಗಬ್ಬಣ್ಣ ಗಬ್ಬಣ್ಣ, ನಿನ್ ಜಿಜ್ಜಿ ಆಯ್ತಾ? ಅಲ್ಲೋಡೆ, ಎತ್ಕೋಬೇಕಂತೆ. ನಿನ್ನ ಇಟ್ಟಿದ್ದೀನಿ, ಇನ್ನ ಬಗ್ಗು. ನಿನ್ನ ಇಟ್ಟಿದ್ದೀನಿ ಗೊತ್ತಾ, ನಿನ್ನ ಇಟ್ಟಿದ್ದೀನಿ. ಅಯ್ಯೋ, ಅವನು ಹತ್ತಿಕ್ಲ. ಅಯ್ಯೋ 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 ಅಯ್ಯೋ, ತರ ನಿಲ್ಲಕ್ ಆಯ್ತಾ ಇಲ್ಲ. ಫ್ಯಾನು ನಡಿಯ, ರೆಡಿಯಾಗು, ಹೋಗೋಣ. ಬರಲ್ಲ ಕೊಟ್ರೆ ಅಲ್ಲಿ ಮನೆ ತಾನೆ, ಅದ್ ಮನೆ ಅಲ್ವಾ? ಅಲ್ಲಡೆ, ಏನು ಏನೇ ಬೇಡ, ನಾನ್ ಬಿಡಲ್ಲ. ಯಾಕೆ ಬಿಡಲ್ಲ? ಅಜ್ಜಿನ ಕರ್ಕೊಂಡು ಹೋಗೋಣ ನಡಿ, ಅಜ್ಜಿನ ಕರ್ಕೊಂಡು ಹೋಗೋಣ. ಕೇಳು, ಬರ್ತೀಯಾ ಅಂತ? ಅಜ್ಜಿನ ಕರ್ಕೊಂಡು ಹೋಗೋಣ ಕಾರಲ್ಲಿ. ಹಾ ನಡಿ ಅಜ್ಜಿ, ರೆಡಿ ಆಗೋಣ, ಸೀರೆ ಹಾಕೋ ಹೋಗೋಣ. ಅಜ್ಜಿನ ಇಲ್ಲ, ಕೋಳಿ ಇಲ್ಲ ಅಲ್ಲಮ್ಮ. ಅಂಬ ಮಾತ್ರ ಐತೆ ತಾನೆ ಹಸು ಅಲ್ಲಿ. ಅಂಬ ಅಂಬ ಎಲ್ಲೈತೆ ಅಲ್ಲಿ? ಈ ಕಡೆ ಈ ಕಡೆ ಹಿಂದೆ ಈ ಕಡೆ ಈ ಕಡೆ. ಏ ಹೋಗೆ ಆಚೆ, ಹೋಗೆ ಆಚೆ. ಯೂಶ್ವಲಿ ನಾನು ಎಲ್ಲೋದ್ರೂ ಟ್ರೈಪಾಡ್ನೇ ಎತ್ಕೊಂಡು ಹೋಗಿ ಹೋಗ್ತೀನಿ ಬ್ಯಾಗಲ್ಲಿ. ಬಟ್ ಈ ಟೈಮ್ ಏನಾಯ್ತು ಅಂದರೆ, ನಮ್ಮ ಮತ್ತೆ ಮನೆಗೆ ಬರಬೇಕಾದ್ರೆ ಟ್ರೈಪಾಡ್ನ ಮಿಸ್ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ವೀಡಿಯೋಸ್ ಅಂತೂ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಮ್ಯಾನೇಜ್ ಮಾಡೋಕ್ಕೆ. ಮತ್ತೆ ಆದರೂ ಹೇಗೋ ಅಲ್ಪ ಸ್ವಲ್ಪ ಮ್ಯಾನೇಜ್ ಮಾಡಿ ವೀಡಿಯೋಸ್ ಮಾಡಿದ್ದೀನಿ. ಮತ್ತೆ ಇಲ್ಲಿ ನಾಷ್ಟಕ್ಕೆ ನಮ್ಮ ಮತ್ತೆನ ನಾನು ಬಿಸಿಬೇಳೆಬಾತ್ ಮಾಡಿಕೊಡಿ ಅಮ್ಮ ಅಂತ ಹೇಳಿದ್ದೆ. ಸೊ ಅದಕ್ಕೆ ನಮ್ಮ ಮತ್ತೆ ಬಿಸಿಬೇಳೆಬಾತ್ ಮಾಡಿಕೊಡ್ತಾ ಇದ್ದಾರೆ. ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ ನಾನು ಕೇಳಿದ್ದೆಲ್ಲ ಪಾಪ ಮಾಡಿಕೊಡೋರ್ನ ಮತ್ತೆ. ಸೊ ಅದಾದಮೇಲೆ ನನ್ನಂತೂ ಕಲ್ಸಕ್ಕೆ ನಮ್ಮ ಮತ್ತೆಗೆ ಒಂಚೂರು ಇಷ್ಟ ಇರಲಿಲ್ಲ. ಇರಮ್ಮ ಇರಮ್ಮ ಅಂತ ಹೇಳಿ ಇರ್ಸ್ಕೊತಾನೆ ಇದ್ರು, ಕಲ್ಸಕ್ಕಂತೂ ಇಷ್ಟನೇ ಇರಲಿಲ್ಲ ನಮ್ಮ ಮತ್ತೆಗೆ. ಆದರೆ ಏನೋ ಒಂದು ಮ್ಯಾನೇಜ್ ಮಾಡಿಬಿಟ್ಟು ಬಂದೆ. ಒಂದು 100 ಫೋನ್ ಮಾಡಿಬಿಡ್ತಾರೆ ನಮ್ಮ ಮತ್ತೆ, ಹೋದ್ರಾ ಹೋದ್ರಾ. ನಮ್ಮ ಮತ್ತೆ ಹೇಳಿದ್ರು, ಪರವಾಗಿಲ್ಲ ಇರು, ಯಾಕೆ ಹೋಗ್ತೀಯಾ, ನಾಳೆ ನಾನ್ ವೆಜ್ ಮಾಡ್ತೀನಿ ಅಂತ ತಿನ್ಕೊಂಡು ಹೋಗಿವಾ ಅಂತ ಹೇಳಿದ್ರು. ಆದರೂ ಪರವಾಗಿಲ್ಲ, ಶನಿವಾರ ಬರ್ತೀನಿ ಬಿಡಿ ಅಮ್ಮ, ಒಂದು ವೀಡಿಯೋ ಇದೆ, ಪ್ರಮೋಷನ್ ವೀಡಿಯೋ ಇತ್ತು, ಸೊ ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಂತ ಹೇಳಿ ಬಂದ್ಬಿಟ್ಟೆ ನಾನು. ಸೊ ಈ ವ್ಲಾಗ್ ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ, ಕಂಟಿನ್ಯೂಯೇಷನ್ ವ್ಲಾಗ್ ನಾಳೆ ಸಿಗುತ್ತೆ ನಿಮಗೆ. ಸೊ ಟೇಕ್ ಕೇರ್, ಬಾಯ್.